ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ, ಅದು ಅಯೋಧ್ಯೆಯ ರಾಮ ಮಂದಿರ ಕುರಿತಾದಂತಹ ಸ್ಟೋರಿ. ಲಕ್ಷ ಲಕ್ಷ ಭಕ್ತರು ಪ್ರತಿದಿನ ಅಯೋಧ್ಯೆಗೆ ಭೇಟಿ ನೀಡ್ತಾರೆ ರಾಮಲಲ್ಲಾ ದರ್ಶನಕ್ಕಾಗಿ. ಈಗ ಅಲ್ಲಿನ ಪ್ರಧಾನ ಅರ್ಚಕರಾದಂತಹ ಸತ್ಯೇಂದ್ರ ದಾಸ್ ಜಿ ಒಂದು ಸಲಹೆಯನ್ನ ನೀಡಿದ್ದಾರೆ. ಅಯೋಧ್ಯೆಯ ರಾಮಲಲ್ಲಾನಿಗೂ ಬೇಕಂತೆ ವಿಶ್ರಾಂತಿ. ರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಭಕ್ತ ಮಂದಿರ ಪ್ರವೇಶಕ್ಕೆ ಮಧ್ಯಾಹ್ನ 30 ನಿಮಿಷದ ವಿರಾಮ ಬೇಕು ಅಂತ ಹೇಳಲಾಗಿದೆ. ರಾಮಲಲ್ಲಾನಿಗ ಈಗ 5 ವರ್ಷ ಪ್ರಾಯ. ಪುಟ್ಟ ಮಗು ರಾಮನಿಗೆ ವಿಶ್ರಾಂತಿಗಾಗಿ 30 ನಿಮಿಷಗಳ ಕಾಲ ಮಂದಿರವನ್ನ ಬಂದ್ ಮಾಡಲಾಗುತ್ತೆ. ಅರ್ಧ ಗಂಟೆ ಮಂದಿರದ ಅರ್ಚಕರು ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ನಮ್ಮಂತೆಯೇ ನಾವು ನಂಬುವ ದೇವರು ಅನ್ನೋ ಪ್ರತೀತಿ ಇರೋದ್ರಿಂದ ದೇವರಿಗೂ ಕೂಡ ಅರ್ಧ ಗಂಟೆಯ ವಿರಾಮ ಬೇಕು ಅಂತ ದೇವಸ್ಥಾನದ ಪ್ರಧಾನ ಅರ್ಚಕರು ಸಲಹೆ ಕೊಟ್ಟಿದ್ದಾರೆ. ಬಾಲರಾಮನಿಗೆ ಮಧ್ಯಾಹ್ನದ ಹೊತ್ತು ಅಲ್ಪ ವಿರಾಮದ ಅವಶ್ಯಕತೆ ಇದೆ ಎಂಬುದಾಗಿ ಪ್ರಧಾನ ಅರ್ಚಕರು ಶ್ರೀಯುತ ಸತ್ಯೇಂದ್ರ ದಾಸ್ಜಿಯವರು ಅಪೇಕ್ಷೆ ಪಟ್ಟಿದ್ದಾರೆ. ತತ್ಪ್ರಯುಕ್ತ ಮಧ್ಯಾಹ್ನ 12:30 ರಿಂದ 1 ಗಂಟೆ ತನಕ ದರ್ಶನಕ್ಕೆ ವಿರಾಮವನ್ನು ಕೊಡಬೇಕು ಅಂತ ಬಯಸಿದ್ದಾರೆ. ಇವತ್ತು ಪ್ರಾಯೋಗಿಕವಾಗಿ ಅದರ ಚಿಂತನೆಯನ್ನು ನಡೆಸಲಾಗಿದೆ. ಅದರಿಂದ ಸಾಧಕ ಬಾಧಕಗಳು ಮಧ್ಯಾಹ್ನದ ಹೊತ್ತಿಗೆ ಅನೇಕ ಮಂದಿ ದರ್ಶನಕ್ಕೆ ಬರುವುದರಿಂದಾಗಿ ಸುಮಾರು 1 ಗಂಟೆಗೆ 15,000 ಮಂದಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆ ವಿರಾಮ ಕೊಟ್ಟದ್ದಾದರೆ ಮಧ್ಯಾಹ್ನದ ಸುಡು ಬಿಸಿಲು ಆ ಮಂದಿಯ ದಟ್ಟಣೆ ಹೆಚ್ಚಾಗುತ್ತೆ. ತತ್ಪ್ರಯುಕ್ತ ಇವತ್ತು ಪ್ರಾಯೋಗಿಕವಾಗಿ ಇವತ್ತದನ್ನು 1/2 ಗಂಟೆ ವಿರಾಮ ಕೊಟ್ಟದ್ದಾಗಿದೆ. ಮುಂದೆ ಅದರ ಸಾಧಕಬಾಧಕಗಳನ್ನು ಚಿಂತಿಸಿ ಸೂಕ್ತವಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.